ಕೊಳ್ಳೇಗಾಲ ಕಾಂಗ್ರೆಸ್ ಟಿಕೆಟ್ ಗೆ ಭಾರಿ ಪೈಪೋಟಿ. ಮೂವರಲ್ಲಿ ಈ ಬಾರಿ ಟಿಕೆಟ್ ಗೆಟ್ಟಿಸೋರು ಯಾರು? ಕೊಳ್ಳೇಗಾಲದಲ್ಲಿ ಯಾರಿಗೆ ಮಣೆ ಹಾಕುತ್ತೆ ಕೆಪಿಸಿಸಿ? ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಕೊಳ್ಳೇಗಾಲ ಇತ್ತೀಚೆಗಷ್ಟೇ ಮಾಜಿ ಶಾಸಕ ಜಿ ಎನ್ ನಂಜುಂಡಸ್ವಾಮಿ ಅವರು ಬಿಜೆಪಿ ತೊರೆದು ಬಂದರು. ಇನ್ನೇನು ಎರಡು ಮೂರು ದಿನದಲ್ಲಿ ಟಿಕೆಟ್ ಅನೌನ್ಸ್ ಆಗೋದು ಫಸ್ಟ್ ಲಿಸ್ಟಲ್ಲಿ ಎಲ್ಲ 224 ಕ್ಷೇತ್ರದ ಆಯ್ತದ ಅನ್ನೋ ಡೌಟು. ಎಲ್ಲ 224 ಕ್ಷೇತ್ರದ್ದು ಆಗಲ್ಲ. ಇದು ಕೊಳ್ಳೇಗಾಲದ ವಿಚಾರಕ್ಕೆ ಬರೋಕೆ ಬಂದರೆ ಇಲ್ಲಿ ಎನ್ ಮಹೇಶ್ ಅವರು ಶಾಸಕರು, ಬಿ ಎಸ್ ಪಿಯಿಂದ ನಂತರದಲ್ಲಿ ಬಿ ಜೆ ಪಿಗೆ ಬಂದು. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದರೆ ಒಂದಲ್ಲ ಎರಡಲ್ಲ ಮೂರು ಜನ ನಂಜುಂಡಸ್ವಾಮಿ ನನಗೇನು ಟಿಕೆಟ್ ಬೇಡ ಅಂತ ಹೇಳೋರೆ, ನಾನು ಪಕ್ಷಕ್ಕೆ ಬೆಂಬಲವಾಗಿರ್ತೀನಿ ಅಂತ ಬಿ ಜೆ ಪಿಯಿಂದ ಬಂದಿದ್ದಾರೆ. ಮತ್ತೊಂದು ಕಡೆ AR ಕೃಷ್ಣಮೂರ್ತಿ, ಎಸ್ ಜಯಣ್ಣ ಜೊತೆಗೆ ಎಸ್ ಬಾಲರಾಜು. ಮೂರಲ್ಲಿ ಯಾರಿಗೆ ಟಿಕೆಟ್ ಕೊಳ್ಳೇಗಾಲದಲ್ಲಿ ಅನ್ನೋದು ಸದ್ಯ ನಡೀತಿರುವಂಥ ಚರ್ಚೆ. ಅಲ್ಲಿ ಪಾಪ ಆ ಕ್ಷೇತ್ರದ XML ಧ್ರುವನಾರಾಯಣ್ ತೀರ್ಕೊಂಡಿದ್ದಾರೆ. ಈಗಿಲ್ಲ ಅಲ್ಲಿ AR ಕೃಷ್ಣಮೂರ್ತಿ ಒಂದು ಒಟ್ಟಲ್ಲಿ ಸಂತೆ ಮಾರಳ್ಳಿ ಧ್ರುವನಾರಾಯಣ ವಿರುದ್ಧ ಸೋತಿದ್ರು. ಅವ್ರ ವಿರುದ್ಧ ಅವರು ಅದು ಸೋತ್ಮೇಲೆ 2004 ಆದ್ಮೇಲೆ ಎಲ್ಲೋ ಗೆದ್ದೆಲ್ಲ AR ಕೃಷ್ಣಮೂರ್ತಿ. ಸೊ ಅವರು ಆಕಾಂಕ್ಷಿ XML ಜಯಣ್ಣ, XML ಬಾಲರಾಜ್ ಮೂವರು ಕೂಡ ಆಕಾಂಕ್ಷಿಗಳು. ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಕಾದು ನೋಡಬೇಕು. AR ಕೃಷ್ಣಮೂರ್ತಿಗೆ ಆಗ್ಬೋದು ಅಥವಾ ಬಾಲರಾಜ್, ಅವರಿಬ್ಬರಲ್ಲಿ ಯಾರೋ ಒಬ್ಬರು ಟಿಕೆಟ್ ಆಗ್ಬೋದು. ಬಟ್ ಬಾಲರಾಜ್ಗಾದ್ರೆ AR ಕೃಷ್ಣಮೂರ್ತಿ ಏನು ಮಾಡ್ತಾರೆ ನೋಡಬೇಕು, AR ಕೃಷ್ಣಮೂರ್ತಿಗಾದ್ರೆ ಬಾಲರಾಜ್ ಏನು ಮಾಡ್ತಾರೆ ಅಂತ ನೋಡಬೇಕು. ಹೌದು, ಬಿ ಜೆ ಪಿಯಿಂದ ಬಹುತೇಕ ಏನು ಮಹೇಶ್ ಟಿಕೆಟ್ ಕ್ಲಿಯರ್, ನೋ ಡೌಟ್. JDS ಇಂದ ಪುಟ್ಟಸ್ವಾಮಿ, BJPಯಿಂದ ಮಹೇಶ್, BSPಯಿಂದ ಈಗಾಗಲೇ ಘೋಷಣೆ ಆಗಿದೆ. ಹೌದು, ಅಂಡ್ ಕಾಂಗ್ರೆಸ್ ಏನಾಗುತ್ತೆ ನೋಡಬೇಕು. AR ಕೃಷ್ಣಮೂರ್ತಿ ಪ್ರಜಾಧ್ವನಿ ಯಾತ್ರೆಯಲ್ಲಿ ನಾನು ಗೆಲ್ಸ್ರಪ್ಪ ಈ ಸಲಾರು ಅಂದ್ಬಿಟ್ಟು ಅನೌನ್ಸ್ ಮಾಡ್ಕೊಂಡು ಅವ್ರನ್ನ ಜೋರಾಗಿ. ಹಿಂಗಾಗಿ ಬಾಲರಾಜ್ಗೂ ಅವ್ರಿಗೂ ಕನ್ಫ್ಯೂಷನ್. AR ಕೃಷ್ಣಮೂರ್ತಿ ತಾನಾಗಿ ಹೇಳ್ಕೊಬಿಟ್ಟವ್ರೆ. ಕನ್ಫ್ಯೂಷನ್ ಇಲ್ಲ ಪಾಪ. AR ಕೃಷ್ಣಮೂರ್ತಿ ಅಂದರೆ ಜನಗಳ ಜೊತೆ ಜನ ಗೆಲ್ಸಿರೋರು. ಜನ ಯಾಕೆ ಸೋಲಿಸ್ತಾವ್ರೆ ನಮ್ಮನ್ನು ಈ ಚುನಾವಣೆಯಲ್ಲಿ ಅಂತ ಅವ್ರು ಅಟ್ಲೀಸ್ಟ್ ನೋಡಬೇಕು. ಅವರು ಹೌದು ಯಾವ ಕಾರಣಕ್ಕೆ ಸೋಲಿಸ್ತಾವ್ರೆ ಅಂತ ನೋಡಬೇಕು. ಏನಾಗುತ್ತೆ ಅಂತ ಕಾಯ್ದು ನೋಡಬೇಕಾಗತ್ತೆ. ಎಸ್, ಇನ್ನು ಟಿಕೆಟ್ ಅನೌನ್ಸ್ ಆಗ್ಬೋದು ಕೆಲವೇ ದಿನಗಳಲ್ಲಿ, ನೋಡೋಣ. ಎಸ್ ವೀಕ್ಷಕರೇ, ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ಕೊಳ್ಳೇಗಾಲದಲ್ಲಿ ಯಾರು ಶಾಸಕರಾಗಬೇಕು ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋನ 224 ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ನೋಡ್ತಿದ್ರು, ನಿಮ್ಮ ಕ್ಷೇತ್ರ ಯಾವುದು, ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅಂತ ತಿಳಿಸಿ. ಮುಂಬರುವ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು CM ಆಗಬೇಕಂತ ಕಾಮೆಂಟ್ ಮಾಡಿ. ಜೊತೆಯಲ್ಲಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕಳಕಳಿ ಇರುತ್ತೆ. ಒಳ್ಳೆಯವ್ರಿಗೆ ಓಟ್ ಹಾಕಿ, ಯೋಗ್ಯರಿಗೆ ಓಟ್ ಹಾಕಿ, ಅಯೋಗ್ಯರಿಗೆ ಓಟ್ ಹಾಕಬೇಡಿ. ಯೋಗ್ಯರ ಸಂಖ್ಯೆ ಜಾಸ್ತಿ ಇದ್ದರೆ ಯೋಗ್ಯರನ್ನ ಆಯ್ಕೆ ಮಾಡಿ. ಎಲ್ಲರೂ ಅಯೋಗ್ಯರು ಅಂದರೆ ನೋಟಾಗಿ ಓಟ್ ಹಾಕಿ. ಯಾಕೆಂದರೆ ವಿಧಾನಸೌಧದಲ್ಲಿ ಯೋಗ್ಯರು ಕೂತ್ಕೋಬೇಕು. ಯಾರು ನಿಮ್ಮ ಜೊತೆ ಇರ್ತಾರೋ ಅವ್ರು ಆಯ್ಕೆ ಆಗಬೇಕು. ಯಾರು ಜನಗಳ ಕಷ್ಟಕ್ಕೆ ಸ್ಪಂದಿಸ್ತಾರೋ ಅವ್ರು ಶಾಸಕರಾಗಬೇಕು. ಶೋಕಿ ಮಾಡೋರು, ಗೆದ್ದ ಮೇಲೆ ಬಿಸ್ನೆಸ್ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ದಂಧೆ ಮಾಡೋರು ಅಲ್ಲ. ಸೊ ಹಾಗಾಗಿ ಸೂಕ್ತವಾದ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ. ಧನ್ಯವಾದ. ಇದು KarnatakaTV, ಕನ್ನಡಿಗರ ಧ್ವನಿ.